2020ರಲ್ಲಿ ರಾಯಲ್ ಎನ್ಫೀಲ್ಡ್ ಅವರು ತನ್ನ ಅಡ್ವೆಂಚರ್ ಮೋಟಾರ್ಸೈಕಲ್ಗೆ ಬಹಳಷ್ಟು ಅಪ್ಗ್ರೇಡ್ಸ್ ಮತ್ತು ಒಂದು BS6 ಇಂಜಿನ್ ಅಪ್ಡೇಟ್ನ ನೀಡಿದರು. ಇದಾದ ಒಂದೇ ವರ್ಷದ ನಂತರ ಇದೇ ಮೋಟಾರ್ಸೈಕಲ್ಗೆ ಇನ್ನಷ್ಟು ಹೊಸ ಡಿಸೈನ್ ಅಪ್ಡೇಟ್ಸ್, ನ್ಯೂ ಫೀಚರ್ಸ್ ಮತ್ತು ಹೊಸ ಕಲರ್ ಆಪ್ಷನ್ಸ್ನ ನೀಡಿದ್ದಾರೆ. ನಮಸ್ಕಾರ, ಸ್ವಾಗತ ಕನ್ನಡ ಡ್ರೈವ್ ಸ್ಪಾಕ್ಗೆ. ನಾನು ನಿಮ್ಮ ಪುನೀತ್ ಭಾರದ್ವಾಜ್. ಆ್ಯಂಡ್ ನಮ್ಮ ಮುಂದೆ ಇರುವ ಮೋಟಾರ್ಸೈಕಲ್ 2021 ರಾಯಲ್ ಎನ್ಫೀಲ್ಡ್ ಹಿಮಾಲಯನ್. ಈ ಮೋಟಾರ್ಸೈಕಲ್ ಆಗಿರೋ ಚೇಂಜಸ್ ಬಗ್ಗೆ ಇನ್ನಷ್ಟು ತಿಳಿಸ್ಕೊಡ್ತೀನಿ ಇದೇ ವಿಡಿಯೋನಲ್ಲಿ. ಬನ್ನಿ ಶುರು ಮಾಡೋಣ. ಇನ್ನು ಈ ಮೋಟಾರ್ಸೈಕಲ್ನ ಡಿಸೈನ್ ಚೇಂಜಸ್ ಬಗ್ಗೆ ಮಾತಾಡ್ತಾ, ಸ್ಟಾರ್ಟಿಂಗ್ ವಿತ್ ಕಲರ್ ಆಪ್ಷನ್ಸ್. ಇದರಲ್ಲಿ 3 ನ್ಯೂ ಕಲರ್ ಆಪ್ಷನ್ಸ್ನ ನೀಡಿದ್ದಾರೆ. ನಿಮ್ಮ ಮುಂದೆ ಇರುವ ಕಲರ್ ಮಿರಾಜ್ ಸಿಲ್ವರ್, ಇದರ ಜೊತೆಗೆ ಒಂದು ಮ್ಯಾಟ್ ಬ್ಲ್ಯಾಕ್ ಮತ್ತು ಪೈನ್ ಗ್ರೀನ್ ಆಪ್ಷನ್ನ ಕೂಡ ನೀಡಿದ್ದಾರೆ ಈ ಮೋಟಾರ್ಸೈಕಲಲ್ಲಿ. ಸೊ ನೀವು ನೋಡ್ಬೋದು, ಒಂದು ಹೊಸ ಗ್ರಾಫಿಕ್ಸ್ ಕೂಡ ಇದೆ ಇಲ್ಲಿ, ಮತ್ತು ಹಿಮಾಲಯನ್ ಲೋಗೋ ಏನಿದೆ ಬ್ಯಾಡ್ಜಿಂಗ್, ಅದು ಕೂಡ ಒಂದು ಬ್ರೌನಿಷ್ ಕಲರಲ್ಲಿ ಫಿನಿಷ್ ಆಗಿದೆ, ಮತ್ತು ಇದರಲ್ಲಿ ಬ್ರೌನ್ ಸೀಟ್ಸ್ ಕೂಡ ಸಿಗುತ್ತೆ. ಸೊ ಓವರಾಲ್ ಒಂದು ಒಳ್ಳೆ ಕಲರ್ ಅಪ್ಡೇಟ್ನ ನೀಡಿದ್ದಾರೆ ಈ ಮೋಟಾರ್ಸೈಕಲಲ್ಲಿ. ಈ ಕಲರ್ ಆಪ್ಷನ್ಸ್ ಜೊತೆ ಇನ್ನೊಂದು ಡಿಸ್ಟಿಂಕ್ಟಿವ್ ಅಪ್ಗ್ರೇಡ್ ಈ ಮೋಟಾರ್ಸೈಕಲ್ನಲ್ಲಿ ನೀಡಿರೋದು ಅಂದರೆ ಇದರಲ್ಲಿ ಬರುವ ಟ್ರಿಪ್ಪರ್ ನ್ಯಾವಿಗೇಷನ್. ಇದು ಫಸ್ಟ್ ಮೀಟಿಯರ್ 350ನಲ್ಲಿ ಡೆಬ್ಯೂ ಮಾಡಿತ್ತು, ಇವಾಗ ರಾಯಲ್ ಎನ್ಫೀಲ್ಡ್ ಹಿಮಾಲಯಲ್ಲೂ ಕೊಟ್ಟಿದ್ದಾರೆ. ಸೊ ಈ ಟೆಕ್ನಾಲಜಿ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಿಮ್ಮ ಸ್ಮಾರ್ಟ್ಫೋನ್ ಜೊತೆ ಪೇರ್ ಆಗಿ ಬ್ಲೂಟೂತಿಂದ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ನ ತೋರಿಸುತ್ತೆ. ಅಕಸ್ಮಾತ್ ನೀವು ಆ ಫೀಚರ್ ಯೂಸ್ ಮಾಡಿಲ್ಲ ಅಂದರೆ ಇದರಲ್ಲಿ ಜಸ್ಟ್ ಟೈಮ್ ತೋರಿಸ್ತಾ ಇರುತ್ತೆ. ಯಾವುದೇ ಥರದ ಮ್ಯಾಗ್ನೆಟಿಕ್ ಕಾಂಪಸ್ ಕೊಟ್ಟಿಲ್ಲ ಈ ಮೋಟಾರ್ಸೈಕಲಲ್ಲಿ. ಇದು ಅಡ್ವೆಂಚರ್ ಮೋಟಾರ್ಸೈಕಲ್ ಆಗಿರೋದ್ರಿಂದ ನೀವು ಒಂದು ಟ್ರೇಲ್ ಹಂಟ್ ಮಾಡ್ತಿರ್ಬೇಕಾರೆ, ಇಲ್ಲಾಂದರೆ ಜಸ್ಟ್ ಎಕ್ಸ್ಪ್ಲೋರ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಿರ್ಬೇಕಾರೆ ನಿಮ್ಮ ಫೋನ್ನ ಎಲ್ಲೂ ಮೌಂಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವು ಬ್ಲೂಟೂತ್ ಪೇರಿಂಗ್ ಮಾಡಿಬಿಟ್ಟು ನಿಮಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ಸ್ನ ಅದರಲ್ಲಿ ನೀಡುತ್ತೆ. ಸೊ ಇದು ಒಂದು ಒಳ್ಳೆ ಫೀಚರ್ ಅಂತ ಹೇಳ್ತೀನಿ ಅಡ್ವೆಂಚರ್ ಮೋಟಾರ್ಸೈಕಲ್ ಆಗಿರೋದ್ರಿಂದ. ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇವಾಗ ಚೇಂಜ್ ಆಗಿರೋದ್ರಿಂದ ನಿಮಗೆ ಟ್ರಿಪ್ಪರ್ ನ್ಯಾವಿಗೇಷನ್ ಪಾಡ್ನ ಹಿಂದೆ ಯಾವುದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರ್ತಾ ಇತ್ತು ಅದ್ರ ಪಕ್ಕದಲ್ಲಿ ಪ್ಲೇಸ್ ಮಾಡಿದ್ದಾರೆ. ಸೊ ಅದರಿಂದ ಒಂದು ವಿಂಡ್ಶೀಲ್ಡ್ ಕೂಡ ಡಿಸೈನ್ ಚೇಂಜ್ ಆಗಬೇಕಾಗಿತ್ತು. ಸೊ ನೀವು ಇಲ್ಲಿ ನೋಡ್ಬೋದು, ವಿಂಡ್ಸ್ಕ್ರೀನ್ನ ಕೆಳಭಾಗದಲ್ಲಿ ನಿಮಗೆ ಸ್ಕಲ್ಪ್ಟೆಡ್ ಆಗಿ ಕೊಟ್ಟಿದ್ದು, ಇನ್ನೊಂಚೂರು ಅಗ್ಲ ಇದೆ. ಸೊ ಇದರಿಂದ ನಿಮಗೆ ವಿಂಡ್ ಪ್ರೊಟೆಕ್ಷನ್ ಕೂಡ ಜಾಸ್ತಿ ಸಿಗುತ್ತೆ ಅಂತ ಹೇಳಿದರು ರಾಯಲ್ ಎನ್ಫೀಲ್ಡ್. ಹಾಗೆ ವಿಂಡ್ಸ್ಕ್ರೀನ್ ಹೈಟ್ ಕೂಡ ಸ್ವಲ್ಪ ಇನ್ಕ್ರೀಸ್ ಆಗಿದೆ, ಬಟ್ ಏನಾಗಿದೆ ನ್ಯಾರೋ ಸ್ವಲ್ಪ ಆಗಿರೋದ್ರಿಂದ ಅಗೇನ್ ನಿಮಗೆ ತುಂಬ ವಿಂಡ್ ಬ್ಲಾಸ್ಟ್ ಬಂದಾಗ ಸೊ ಸ್ವಲ್ಪ ಬಫೆಟಿಂಗ್ ಬರ್ಬೋದು ಹೆಲ್ಮೆಟಲ್ಲಿ, ಅಂದರೆ ಒಂದು ಸ್ವಲ್ಪ ಶೇಕ್ ಆಗ್ಬೋದು. ಬಟ್ ಸ್ಟಿಲ್ ಹಳೆ ರಾಯಲ್ ಎನ್ಫೀಲ್ಡಲ್ಲಿ ಏನಿತ್ತು ವಿಂಡ್ಸ್ಕ್ರೀನ್ ಅದಕ್ಕಿಂತ ಚೆನ್ನಾಗಿದೆ ಅಂತ ಹೇಳ್ತೀನಿ. ಇನ್ನು ರಾಯಲ್ ಎನ್ಫೀಲ್ಡ್ ಅವರು ತನ್ನ ಕಸ್ಟಮರ್ಸ್ ಏನಿದ್ದಾರೆ ಅವರು ಫೀಡ್ಬ್ಯಾಕ್ನ ಕೇಳಿಸ್ಕೊಂಡಿದ್ದಾರೆ. ಇದೊಂದು ಗುಡ್ ಥಿಂಗ್ ಅನ್ಬೋದು. ಯಾಕೆ ಅಂತಂದರೆ ಇದರಲ್ಲಿ ಬರುವ ಫ್ರಂಟ್ ರ್ಯಾಕ್ ಏನಿದೆ ಅದು ಹಿಂದಿನ ಮಾಡೆಲಲ್ಲಿ ರೈಡರ್ ಸೀಟ್ ಮೇಲೆ ಕೂತಾಗ ಅವರ ನೀಗೆ ಟಚ್ ಆಗ್ತಾ ಇತ್ತು ಇಲ್ಲಿ. ಸೊ ಏನು ಮಾಡಿದ್ದಾರೆ ಇವಾಗ ಈ ಫ್ರಂಟ್ ರ್ಯಾಕ್ ಏನಿದೆ ಅದನ್ನು ಸ್ವಲ್ಪ ಒಳಗಡೆ ತೊಗೊಂಡೋಗಿದ್ದಾರೆ. ಸೊ ಇನ್ನು ನೀ ರೂಮ್ ನಿಮಗೆ ಜಾಸ್ತಿ ಆಗುತ್ತೆ, ಯಾವುದೇ ಥರದ ರೈಡರ್ ನೀ ಇಲ್ಲಿ ಟಚ್ ಆಗಲ್ಲ. ಸೊ ಈ ಹೊಸ ರ್ಯಾಕಿಂದ ನಿಮಗೆ ಒಂದು ಒಳ್ಳೆ ಮೌಂಟಿಂಗ್ ಪಾಯಿಂಟ್ ಸಿಗುತ್ತೆ. ಸೊ ಲಗೇಜ್ ಕೂಡ ಸ್ವಲ್ಪ ಮುಂದೆ ಇರುತ್ತೆ, ಅದು ಕೂಡ ನಿಮ್ಮ ನೀವು ಕೂತಿರುವಾಗ ನಿಮ್ಮ ನೀಗೆ ಟಚ್ ಆಗಲ್ಲ. ಸೊ ಇದೊಂದು ಗುಡ್ ಫೀಚರ್, ಗುಡ್ ಡಿಸೈನ್ ಚೇಂಜ್ ಅಂತ ಹೇಳ್ತೀನಿ. ಬಿಕಾಸ್ ರಾಯಲ್ ಎನ್ಫೀಲ್ಡ್ ಅವರ ಕಸ್ಟಮರ್ಸ್ ಏನಿದ್ದಾರೆ ಅವರು ಹೇಳಿದ ಮೇಲೆ ಇದನ್ನು ಗಮನಿಸಿ ಚೇಂಜ್ ಮಾಡಿದ್ದಾರೆ. ಕೂಡೋಸ್ ಟು ರಾಯಲ್ ಎನ್ಫೀಲ್ಡ್ ಫಾರ್ ದಟ್. ಸೊ ಇನ್ನು ಒಂದು ಚೇಂಜು ಈ ಮೋಟಾರ್ಸೈಕಲಲ್ಲಿ ಆಗಿರೋದು ಅಂತಂದರೆ ಇದರ ಸೀಟ್ಸ್. ಸೊ ಇದೊಂದು ಹೈ ಡೆನ್ಸಿಟಿ ಫೋಮ್ನ ನೀಡಿದ್ದಾರೆ, ಹಿಂದೆ ಮಾಡೆಲಲ್ಲಿ ಸ್ವಲ್ಪ ಸಾಫ್ಟ್ ಫೋಮ್ ಸಿಗ್ತಾ ಇತ್ತು, ಇದರಲ್ಲಿ ಒಂಚೂರು ಹಾರ್ಡ್ ಆಗಿದೆ. ಸೊ ಅದರಿಂದ ನೀವು ಕೂತಾಗ ಲಾಂಗ್ ಜರ್ನೀಸಲ್ಲಿ ಎಸ್ಪೆಷಲಿ ಸೀಟ್ ಒಳಗೆ ಹೋಗಲ್ಲ, ಅದು ಏನು ಪೋಸ್ಚರ್ ಇರುತ್ತೆ ಅದನ್ನು ಮೇಂಟೈನ್ ಮಾಡುತ್ತೆ ರೈಡರ್ಗೆ. ಸೊ ಇದರಿಂದ ರೈಡರ್ಗೆ ಒಂದು ಗುಡ್ ಥೈ ಇಂದ ಹಿಡ್ದು ಇಲ್ಲಿ ಕೂತ್ಕೊಳ್ಳುವಾಗ ಒಳ್ಳೆ ಸಪೋರ್ಟ್ ಸಿಗುತ್ತೆ ಲಾಂಗ್ ಜರ್ನೀಸಲ್ಲಿ ಎಸ್ಪೆಷಲಿ. ಹಾಗೆ ಈ ಸೀಟ್ ಕೂಡ ನೀವು ನೋಡ್ಬೋದು ಕಲರ್ ಚೇಂಜ್ ಆಗಿದೆ, ಹಿಂದೆ ನಿಮಗೆ ಒಂದು ಬ್ಲ್ಯಾಕ್ ಕಲರ್ ಸೀಟ್ ಸಿಗ್ತಾ ಇತ್ತು, ಇದರಲ್ಲಿ ಮಾತ್ರ ಒಂದು ಬ್ರೌನ್ ಕಲರ್ ಸೀಟ್ ಸಿಗುತ್ತೆ. ಮತ್ತು ನಿಮಗೆ ಸೀಟ್ ಶೇಪ್ ಏನಿದೆ ಹಳೆ ಮೋಟಾರ್ಸೈಕಲಲ್ಲಿ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಇರ್ತಾ ಇತ್ತು, ಬಟ್ ರಾಯಲ್ ಎನ್ಫೀಲ್ಡ್ ಅವರು ಸ್ವಲ್ಪ ಸ್ಪೇಸ್ ಜಾಸ್ತಿ ಕೊಡೋದಕ್ಕೆ ಈ ಮೋಟಾರ್ಸೈಕಲ್ ಸೀಟ್ನ ಇಲ್ಲೇ ಎಂಡ್ ಮಾಡಿದ್ದಾರೆ. ಇದೇ ಥರ ಇಲ್ಲಿ ಯಾವುದು ಶೇಪ್ ಇಲ್ಲ. ಸೊ ಹಾಗೆ ನೀವು ಅಕಸ್ಮಾತ್ ಮೂಮೆಂಟ್ ಮಾಡ್ತಿರ್ಬೇಕಾದ್ರೆ ಮೋಟಾರ್ಸೈಕಲಲ್ಲಿ ಇದು ಹೆಲ್ಪ್ ಆಗುತ್ತೆ ನಿಮಗೆ. ಸ್ವಲ್ಪ ಲಾಂಗ್ ಇದೆ ಅದರಿಂದ, ಸೊ ರೈಡರ್ ಕ್ಯಾನ್ ಸಿಟ್ ವೆರಿ ಕಂಫರ್ಟಬಲಿ. ಸೊ ರಾಯಲ್ ಎನ್ಫೀಲ್ಡ್ ಅವರು ಈ ಮೋಟಾರ್ಸೈಕಲ್ನಲ್ಲಿ ರೇರ್ ರ್ಯಾಕ್ ಏನಿದೆ ಅದನ್ನು ಕೂಡ ರೀಡಿಸೈನ್ ಮಾಡಿದ್ದಾರೆ. ಎರಡು ಥರದಲ್ಲಿ ರೀಡಿಸೈನ್ ಆಗಿದೆ, ಒಂದು ಇದರ ಹೈಟ್, ಇದು ಟೇಲ್ ಲ್ಯಾಂಪ್ ಮೇಲಿಂದ ತುಂಬ ಇನ್ನೂ ಹೈ ಆಗಿತ್ತು ಹಳೆ ಮೋಟಾರ್ಸೈಕಲಲ್ಲಿ, ಅದನ್ನು ಕೂಡ ರೆಡ್ಯೂಸ್ ಮಾಡಿದ್ದಾರೆ. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ಲಗೇಜ್ ಇನ್ನೂ ಕೆಳಗಡೆ ಮೌಂಟ್ ಆಗಿರೋದ್ರಿಂದ ಈ ಮೋಟಾರ್ಸೈಕಲ್ನಲ್ಲಿ ಲಗೇಜ್ ಮೌಂಟ್ ಮಾಡಿದಾಗ ಒಳ್ಳೆ ಬ್ಯಾಲೆನ್ಸ್ ಇರುತ್ತೆ, ನೀವು ಕಾರ್ನರ್ಸ್ ತೊಗೊಂತಿರ್ಬೇಕಾರೆ ಅದು ಒಂದು ಒಳ್ಳೆ ಹ್ಯಾಂಡ್ಲಿಂಗ್ಗೆ ಏಡ್ ಆಗುತ್ತೆ. ಅದ್ರ ಜೊತೆಗೆ ಈ ರ್ಯಾಕ್ ಏನಿದೆ ಇದು ಒಂದು ಮೇಲ್ಗಡೆ ಇರುವ ಪ್ಲೇಟ್ ಯಾವುದೂ ಇರಲಿಲ್ಲ, ಸೊ ಕೆಳಗಡೆ ಒಂದು ಮೆಶ್ ಥರ ಇತ್ತು.
ಸೊ ಇವಾಗ ಈ ಪ್ಲೇಟ್ ಇರೋದ್ರಿಂದ ನಿಮಗೆ ಒಂದು ಇನ್ನ ಸೆಕ್ಯೂರ್ಡ್ ಆಗಿ ಲಗೇಜ್ನ ಟೈ ಮಾಡ್ಬೋದು ಈ ಮೋಟರ್ಸೈಕಲಲ್ಲಿ. ಸೊ ಅದು ಒಂದು ಒಳ್ಳೆ ಫೀಚರ್ ಅಂತ ಹೇಳ್ತೀನಿ. ಇದರಲ್ಲಿ ವೆಯ್ಟ್ ರೇಟಿಂಗ್ 7 kilos ಕೊಟ್ಟಿದ್ದಾರೆ, ಹಳೆ ಮೋಟರ್ಸೈಕಲಲ್ಲಿ 5 kilos ಕೊಟ್ಟಿದ್ರು. ಬಟ್ ಸ್ಟಿಲ್ ಅಗೇನ್ ನಾವು ಇಂಡಿಯನ್ಸ್ ಆಗಿರೋದ್ರಿಂದ ವಿಲ್ ಲೋಡ್ ಲಾಡ್ ಆಫ್ ಲಗೇಜ್. ಬಟ್ ಸ್ಟಿಲ್ ನಿಮಗೆ ಒಂದು ರೆಫರೆನ್ಸ್ಗೆ ಇಲ್ಲಿ ವೆಯ್ಟ್ ರೇಟಿಂಗ್ ಕೂಡ ಕೊಟ್ಟಿದ್ದಾರೆ ಈ ಮೋಟರ್ಸೈಕಲಲ್ಲಿ. ಸೊ ಇದು 2021 ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ನಲ್ಲಿ ಆಗಿರುವ ಎಲ್ಲ ಚೇಂಜಸ್. ಈ ಹೊಸ ಚೇಂಜಸ್ಸಿಂದ ಈ ಮೋಟರ್ಸೈಕಲ್ನ ಪ್ಯಾಕೇಜಿಂಗ್ ಇನ್ನಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು. ಗುಡ್ ಒನ್ ಫ್ರಮ್ ರಾಯಲ್ ಎನ್ಫೀಲ್ಡ್. ಇವಾಗ 2021 ರಾಯಲ್ ಎನ್ಫೀಲ್ಡ್ ನಲ್ಲಿ ಆಗಿರುವ ಚೇಂಜಸ್ ಬಗ್ಗೆ ಕೇಳಿದ್ರಿ. ಇನ್ನು ಈ ಮೋಟರ್ಸೈಕಲ್ ನ ಇಂಜಿನ್, ಸಸ್ಪೆನ್ಷನ್, ಬ್ರೇಕ್ ಮತ್ತೆ ಓಡಿಸೋದಕ್ಕೆ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ 2021 ಹಿಮಾಲಯನ್ ನಲ್ಲಿ ಯಾವುದೇ ತರಹದ ಮೆಕ್ಯಾನಿಕಲ್ ಚೇಂಜಸ್ ಆಗಿಲ್ಲ. 2021 ಹಿಮಾಲಯನ್ ಸೇಮ್ 411cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ನ ಯೂಸ್ ಮಾಡ್ತಾ ಇದೆ. ಈ ಇಂಜಿನ್ 24.3 BHP ಮತ್ತೆ 32 Nm ಆಫ್ ಪೀಕ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ಈ ಇಂಜಿನ್ ನ ಜೊತೆ ಒಂದು ಸ್ಟ್ಯಾಂಡರ್ಡ್ ಕ್ಲಚ್ ಮತ್ತೆ 5-speed ಗೇರ್ ಬಾಕ್ಸ್ ನ ನೀಡಿದ್ದಾರೆ. ಸೇಮ್ ಇಂಜಿನ್ ಇರೋದ್ರಿಂದ ಈ ಹೊಸ ಮೋಟರ್ಸೈಕಲ್ ನ ಪರ್ಫಾರ್ಮೆನ್ಸ್ ನಲ್ಲಿ ಯಾವುದೇ ತರಹದ ಬದಲಾವಣೆ ಆಗಿಲ್ಲ. ಇದರ ಲಾಂಗ್ ಸ್ಟ್ರೋಕ್ ಇಂಜಿನ್ ಸೆಟಪ್ ನಿಂದ ಇದರ ಲೋ ಎಂಡ್ ಪರ್ಫಾರ್ಮೆನ್ಸ್ ಡಿಸೆಂಟ್ ಆಗಿದೆ ಅಂತ ಹೇಳ್ಬೋದು. ಬಟ್ ಈ ಇಂಜಿನ್ ನ ಬೆಸ್ಟ್ ಕ್ವಾಲಿಟಿ ಅಂದ್ರೆ ಇದರ ಸ್ಟ್ರಾಂಗ್ ಮಿಡ್ ರೇಂಜ್. ಇದರ ಎಕ್ಸಲೆಂಟ್ ಮಿಡ್ ರೇಂಜ್ ಪರ್ಫಾರ್ಮೆನ್ಸ್ ನಿಂದ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲಿಂಗ್ ಮತ್ತೆ ಓವರ್ಟೇಕ್ಸ್ ತುಂಬಾ ಸರಳವಾಗಿ ಮಾಡಬಹುದು. ಈ ಬೈಕ್ ನಲ್ಲಿ 80-100 km ವೇಗದಲ್ಲಿ ಆರಾಮಾಗಿ ಕ್ರೂಸ್ ಮಾಡಬಹುದು. ಆದ್ರೆ 120 km ಗಿಂತ ಹೆಚ್ಚು ಸ್ಪೀಡ್ಸ್ ನಲ್ಲಿ ಓಡಿಸಿದಾಗ ಸ್ವಲ್ಪ ವೈಬ್ರೇಷನ್ಸ್ ಹ್ಯಾಂಡಲ್ ಬಾರ್ ಮತ್ತೆ ಫುಟ್ ಪೆಗ್ಸ್ ನಲ್ಲಿ ನಮಗೆ ಕಂಡುಬಂತು. ಇನ್ನು ಈ ಬೈಕ್ ನ ಆಫ್ ರೋಡ್ ನಲ್ಲಿ ಓಡಿಸಿದಾಗ ಮುಖ್ಯವಾಗಿ ಕಂಡುಬರೋದು ಇದರ 800 mm ಸೀಟ್ ಹೈಟ್. ಇದು ಸೆಗ್ಮೆಂಟ್ ನಲ್ಲೇ ಇರೋ ಒಂದು ಲೋಯೆಸ್ಟ್ ಸೀಟ್ ಹೈಟ್ ನ ಹೊಂದಿದೆ. ಹಂಗೆ ಇದರ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ 220 mm ಅಳತೆನ ಹೊಂದಿದೆ. ಲಾಂಗ್ ಸ್ಟ್ರೋಕ್ ಇಂಜಿನ್ ಮತ್ತೆ ಲೋ ಎಂಡ್ ಟಾರ್ಕ್ ನಿಂದ ಈ ಮೋಟರ್ಸೈಕಲ್ ನ ಓಡಿಸೋದಕ್ಕೆ ರೈಡರ್ ಗೆ ಒಂದು ಸಖತ್ ಕಾನ್ಫಿಡೆನ್ಸ್ ನೀಡುತ್ತೆ. ಈ ತರದ ರಸ್ತೆ ನಲ್ಲಿ ಯಾವುದೇ ತರಹದ ಪರ್ಫಾರ್ಮೆನ್ಸ್ ಲಾಸ್ ನ ಈ ಮೋಟರ್ಸೈಕಲ್ ನಲ್ಲಿ ನಮಗೆ ಕಂಡು ಬರಲಿಲ್ಲ. ಎಲ್ಲಾ ಟೆರೈನ್ ನಲ್ಲೂ ಉತ್ತಮ ಪರ್ಫಾರ್ಮೆನ್ಸ್ ನೀಡುತ್ತೆ ಅಂತ ಹೇಳ್ಬೋದು. ನಾವು ಆಗ್ಲೇ ಹೇಳಿದಂಗೆ ಇದರಲ್ಲಿ 5-speed ಗೇರ್ ಬಾಕ್ಸ್ ನ ಕಂಪನಿ ನೀಡಿದ್ದಾರೆ ವಿತ್ ಸ್ಟ್ಯಾಂಡರ್ಡ್ ಕ್ಲಚ್. ಈ ಮೋಟರ್ಸೈಕಲ್ ನ ಮೊದಲನೇ ಬಾರಿ ಓಡಿಸೋರ್ಗೆ ಕ್ಲಚ್ ನ ಫೀಲಿಂಗ್ ಸ್ವಲ್ಪ ಹೆವಿ ಅಂತ ಅನ್ಸುತ್ತೆ. ಆದ್ರೆ ಈ ಗೇರ್ ಬಾಕ್ಸ್ ನ ಆಪರೇಷನ್ ನಲ್ಲಿ ಯಾವುದೇ ತರಹದ ಅಡೆತಡೆ ಇಲ್ಲದೆ ಒಂದು ಸ್ಮೂತ್ ಶಿಫ್ಟ್ ನ ನೀಡುತ್ತೆ ಅಂತ ಹೇಳ್ಬೋದು. ಈ ಮೋಟರ್ಸೈಕಲ್ ನ ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್ ಸೆಟಪ್ ನಿಂದ ಆನ್ ರೋಡ್ ಮತ್ತೆ ಆಫ್ ರೋಡ್ ನಲ್ಲಿ ಕಂಫರ್ಟಬಲ್ ರೈಡ್ ನ ನೀಡುತ್ತೆ ಅಂತ ಹೇಳ್ಬೋದು. ಹಿಮಾಲಯನ್ ನ ಮುಂಭಾಗದಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ವಿತ್ 200 mm ಟ್ರಾವೆಲ್ ಮತ್ತೆ ಹಿಂಭಾಗದಲ್ಲಿ ಮೋನೋಶಾಕ್ ಸಸ್ಪೆನ್ಷನ್ ವಿತ್ 180 mm ಟ್ರಾವೆಲ್ ನ ಹೊಂದಿದೆ. ಈ ಮೋಟರ್ಸೈಕಲ್ ನ ತೂಕ 199 kg ಆಗಿದೆ. ಬಟ್ ಈ ಮೋಟರ್ಸೈಕಲ್ ನ ಚಲಾಯಿಸಿದಾಗ ಇದರ ಉತ್ತಮ ಶಾಸಿಸ್ ಮತ್ತೆ ಸಸ್ಪೆನ್ಷನ್ ಸೆಟಪ್ ನಿಂದ ರೈಡರ್ ಗೆ ಇದು ಒಂದು ವೆಲ್ ಬ್ಯಾಲೆನ್ಸ್ ಮೋಟರ್ಸೈಕಲ್ ಆಗಿ ಕಂಡು ಬರುತ್ತೆ. ಮತ್ತೆ ಇದರ ಲೋ ರೈಡರ್ ಸೀಟ್ ಹೈಟ್ ನಿಂದ ಎಲ್ಲಾ ರೈಡರ್ಸ್ ಗೆ ಈ ಮೋಟರ್ಸೈಕಲ್ ಸೂಕ್ತವಾಗಿದೆ ಅಂತ ಕೂಡ ಹೇಳ್ಬೋದು. ಇನ್ನು ಈ ಮೋಟರ್ಸೈಕಲ್ ನ ಬ್ರೇಕ್ಸ್ ಬಗ್ಗೆ ಮಾತಾಡೋಣ. ಹಿಮಾಲಯನ್ ನಲ್ಲಿ ಎರಡು ಬದಿ ಡಿಸ್ಕ್ ಬ್ರೇಕ್ಸ್ ನ ಹೊಂದಿದೆ. ಮುಂಭಾಗದಲ್ಲಿ 300 mm ರೋಟರ್ ಮತ್ತೆ ಹಿಂದೆ 220 mm ರೋಟರ್ ಡಿಸ್ಕ್ ನ ಹೊಂದಿದೆ. ರಾಯಲ್ ಎನ್ಫೀಲ್ಡ್ ಈ ಮೋಟರ್ಸೈಕಲ್ ಗೆ ಡ್ಯುಯಲ್ ಚಾನಲ್ ABS ನ ಕೂಡ ನೀಡಿದ್ದಾರೆ. ಈ ABS ಸಿಸ್ಟಮ್ ನ ರೈಡರ್ ಸ್ವಿಚ್ ಆಫ್ ಕೂಡ ಮಾಡಬಹುದು, ಆದ್ರೆ ರೇರ್ ವಿನ್ ನಲ್ಲಿ ಮಾತ್ರ. ಇದು ಒಂದು ಆಫ್ ರೋಡ್ ಬಯಾಸ್ ಅಡ್ವೆಂಚರ್ ಟೂರಿಂಗ್ ಮೋಟರ್ಸೈಕಲ್ ಆಗಿರೋದ್ರಿಂದ ಇದರಲ್ಲಿ ಸ್ಪೋಕ್ ವೀಲ್ಸ್ ನ ರಾಯಲ್ ಎನ್ಫೀಲ್ಡ್ ಅವರು ನೀಡಿದ್ದಾರೆ. ಅದರಿಂದ ಹಿಮಾಲಯನ್ ನ ಎರಡು ಬದಿಯಲ್ಲಿ ಡ್ಯುಯಲ್ ಟೆರೈನ್ ಟ್ಯೂಬ್ ಟೈರ್ಸ್ ನ ಹೊಂದಿದೆ. 2021 ಹಿಮಾಲಯನ್ ನಲ್ಲಿ ಸೇಮ್ 15-liter ಫ್ಯೂಲ್ ಟ್ಯಾಂಕ್ ನ ರಾಯಲ್ ಎನ್ಫೀಲ್ಡ್ ಅವರು ಕೊಟ್ಟಿದ್ದಾರೆ. ನಾವು ಟೆಸ್ಟ್ ಮಾಡ್ಬೇಕಂದ್ರೆ ಇದರ ಮೈಲೇಜ್ ಅರೌಂಡ್ 26 km/L ನ ನೀಡಿತ್ತು. ಇದರಿಂದ ಈ ಮೋಟರ್ಸೈಕಲ್ 400 km ಆಫ್ ರೇಂಜ್ ನ ಕೊಡುತ್ತೆ ಒನ್ ಫುಲ್ ಟ್ಯಾಂಕ್ ಆಫ್ ಪೆಟ್ರೋಲ್ ನಲ್ಲಿ. ಈ ಮೋಟರ್ಸೈಕಲ್ ನಲ್ಲಿ ಆಗಿರುವ ಎಲ್ಲ ಚೇಂಜಸ್ ನ ಜೊತೆಗೆ ರಾಯಲ್ ಎನ್ಫೀಲ್ಡ್ ಅವರು ತನ್ನ ಮೇಕ್ ಇಟ್ ಯುವರ್ಸ್ ಕಸ್ಟಮೈಸೇಷನ್ ಪ್ರೋಗ್ರಾಮ್ ನ ಕೂಡ ಗ್ರಾಹಕರಿಗೆ ನೀಡ್ತಾ ಇದ್ದಾರೆ. ಇದರಿಂದ ಹಿಮಾಲಯನ್ ಗ್ರಾಹಕರು ಅವರ ಇಚ್ಛೆಯಂತೆ ಕಂಪನಿಯಲ್ಲಿ ನೀಡಿರುವ ಕಸ್ಟಮೈಸೇಷನ್ ಆಪ್ಷನ್ಸ್ ನ ಬಳಸಿ ತಮ್ಮ ಮೋಟರ್ಸೈಕಲ್ ಗೆ ಒಂದು ಹೊಸ ಲುಕ್ ನ ಆಯ್ಕೆ ಮಾಡ್ಕೊಳ್ಬಹುದು. ಇನ್ನು ಕೊನೆಯದಾಗಿ ಈ ಮೋಟರ್ಸೈಕಲ್ ನಲ್ಲಿ ಆಗಿರುವ ಎಲ್ಲ ಬದಲಾವಣೆಯಿಂದ ಇದರ ಬೆಲೆ ಸುಮಾರು 10,000 rupees ಹೆಚ್ಚಾಗಿದೆ. ಈಗ ಈ ಮೋಟರ್ಸೈಕಲ್ ನ ಎಕ್ಸ್ ಶೋರೂಮ್ ಬೆಲೆ 201,000 rupees ಭಾರತದಲ್ಲಿ ಬಿಡುಗಡೆ ಆಗಿದೆ. ನಮ್ಮ ದೇಶದಲ್ಲಿ ಅಡ್ವೆಂಚರ್ ಮೋಟರ್ಸೈಕಲ್ ನ ಮಾರಾಟ ಮತ್ತೆ ಜನಪ್ರಿಯತೆ ಹೆಚ್ಚಾಗಿದ್ದು ರಾಯಲ್ ಎನ್ಫೀಲ್ಡ್ ಅವರು ತನ್ನ ಅಡ್ವೆಂಚರ್ ಮೋಟರ್ಸೈಕಲ್ ಗೆ ಇನ್ನಷ್ಟು ಹೊಸ ಅಪ್ಗ್ರೇಡ್ ಜೊತೆಗೆ ಈ ಮೋಟರ್ಸೈಕಲ್ ನ ವೆಲ್ ಪ್ಯಾಕ್ ಮೋಟರ್ಸೈಕಲ್ ಆಗಿ ಬಿಡುಗಡೆ ಮಾಡಿದ್ದಾರೆ. ಈ ವಿಡಿಯೋ ನೋಡಾದ್ಮೇಲೆ ನಿಮಗೆ ಈ ಮೋಟರ್ಸೈಕಲ್ ಬಗ್ಗೆ ಏನನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಪೋಸ್ಟ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ವೇರ್ ಯೋರ್ ಹೆಲ್ಮೆಟ್ಸ್ ಅಂಡ್ ರೈಡ್ ಸೇಫ್.